ನಮಗೆ ಕರುನಾಡು ಅಂತ ಹೇಳಿದ ತಕ್ಷಣ ಸ್ಯಾಂಡಲ್ವುಡ್ ಅಂತ ಕರಿತೀವಿ ಅಂದರೆ ಗಂಧದ ಗುಡಿ ಗಂಧದ ನಾಡಿನಲ್ಲಿ ಗಂಧದ ಬೀಡಿನಲ್ಲಿ ಪ್ರಧಾನಿ ಮೋದಿ ಸಂಚಾರವನ್ನು ಕೈಗೊಳ್ತಾ ಇದ್ದಾರೆ ಆ ಗಂಧದ ಪರಿಮಳ ಅವರು ಕೂಡ ಸವಿತಾ ಇದ್ದಾರೆ ಬಂಡೀಪುರದಲ್ಲಿ ಮೋದಿಯ ಈ ಒಂದು ಸಫಾರಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಅವರು ಕೂಡ ಬಹಳ ಒಂದು ರೀತಿ ಸಂಭ್ರಮದಲ್ಲಿದ್ದಾರೆ ಅಂತ ಹೇಳ್ಬೋದು ಬೋಳಗುಡ್ಡ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ಗೆ ಭೇಟಿ ಕೊಟ್ಟಿದ್ದಾರೆ ಲೋಕದಲ್ಲಿ ಪ್ರಧಾನಿ ವಿಹರಿಸ್ತಾ ಇದ್ದಾರೆ ಕರುನಾಡಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅಭಯಾರಣ್ಯದಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಮೋದಿ ಪ್ರಯಾಣ ಮಾಡಿದ್ದಾರೆ ಎರಡು ಗಂಟೆಗಳ ಕಾಲ ಅರಣ್ಯದಲ್ಲಿ ಮೋದಿ ರೌಂಡ್ಸ್ ಹಾಕಿದ್ದಾರೆ ಸಫಾರಿಗೆ ಹೋಗಿದ್ದಾರೆ ಮಧುಮಲೈ ಅಭಯಾರಣ್ಯದ ತೆಪ್ಪಕಾಡು ಆನೆ ಶಿಬಿರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ದಿ ಎಲಿಫೆಂಟ್ ಟ್ವಿಸ್ಟರ್ಸ್ ಸಾಕ್ಷ್ಯಚಿತ್ರಕ್ಕೆ ಆಸ್ಕರ್ ಗೌರವ ಸಂದಿದೆ ಅದನ್ನು ನಾವಿಲ್ಲಿ ಒತ್ತಿ ಒತ್ತಿ ಹೇಳಲೇಬೇಕು ಮತ್ತು ಇದೇ ತೆಪ್ಪ ಕಾಡಿನಲ್ಲಿ ಆನೆ ಶಿಬಿರದಲ್ಲಿ ನಡೆದಂಥ ಒಂದು ಶೂಟಿಂಗ್ ಇದು ಹಾಗಾಗಿ ಆಸ್ಕರ್ಗೂ ಈ ತೆಪ್ಪಕಾಡು ಆನೆ ಶಿಬಿರಕ್ಕೂ ಅವಿನಾಭಾವ ಸಂಬಂಧ ಇದೆ ಇದೀಗ ಅದೇ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ನಮಗೆ ಸಿಕ್ಕಂತಹ ದೃಶ್ಯಗಳನ್ನು ನಿಮಗೂ ಕೂಡ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಬಹಳ ಏನು ಭದ್ರತೆಯಿಂದ ಜಾಗರೂಕರಾಗಿ ಪ್ರಧಾನಿ ಮೋದಿ ಇಲ್ಲಿ ಕಂಗೊಳಿಸ್ತಾ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ವಲಯ ಚಿತ್ರದಲ್ಲಿ ನಡೆಸಿದ್ದಂಥ ಬೆಳ್ಳಿ ಬೊಮ್ಮ ದಂಪತಿಯನ್ನು ಭೇಟಿ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಕಾರಣಾಂತರಗಳಿಂದ ಆ ಭೇಟಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ ಬಹಳ ಎತ್ತರ ಪ್ರದೇಶದಿಂದ ಪ್ರಧಾನಿ ಮೋದಿ ಅರಣ್ಯ ವೀಕ್ಷಣೆಯನ್ನು ಮಾಡಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಜಾಹೀರು ಅಲ್ವೇ ಹ್ಞೂ ದೇಶದಲ್ಲೇ ವಿಶ್ವದಲ್ಲೇ ಒಂದು ಹೆಸರುವಾಸಿ ಮೊದಲಿದ್ದದ್ದು ಕೇವಲ ಹನ್ನೆರಡು ಹುಲಿ ಆದರೆ ಈಗ ನೂರ ಎಪ್ಪತ್ತೆರಡು ಹುಲಿಗಳಿದ್ದಾವೆ ತೆರೆದ ಜೀಪ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟೈಗರ್ ಸಫಾರಿಯನ್ನು ನಡೆಸಿದರು ಮತ್ತು ಪ್ರಧಾನಿ ಮೋದಿಗೆ ಹುಲಿಯ ದರ್ಶನ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ ಮತ್ತು ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೂ ಕೂಡ ಒಂದು ಹೆಮ್ಮೆಯ ಸಂದರ್ಭ ಪ್ರಧಾನಿ ಮೋದಿಯವರ ಜೊತೆ ನಾವಿದ್ದೇವೆ ಅನ್ನುವ ಒಂದು ಸಂಭ್ರಮವನ್ನು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ ಅದಕ್ಕೆ ಪೂರಕವಾದ ದೃಶ್ಯಗಳನ್ನು ಕೂಡ ತಾವು ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ ಅಭಯಾರಣ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ಕಿಲೋಮೀಟರ್ ಮೋದಿ ಪಯಣಿಸಿದ್ದಾರೆ ಸುಮಾರು ಎರಡು ಗಂಟೆಗಳ ಒಂದು ಅವಧಿಯಲ್ಲಿ